3991 ಪುಟಗಳ ಚಾರ್ಜ್ ಶೀಟ್ ಬಹಳ ಸ್ಪಷ್ಟವಾಗಿ ಪೊಲೀಸರು, ಐ ಶುಡ್ ಸೇ ಹ್ಯಾಟ್ಸ್ ಆಫ್ ಟು ಅವರ್ ಪೊಲೀಸ್. ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಈ ಡಿ ಬಾಸ್ ಪ್ರಮುಖ ಪಾತ್ರಧಾರಿ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಅವನ್ ಕರೆಸ್ದ. ಷಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಮಾರಣಾಂತಿಕವಾಗಿ ದರ್ಶನ್ ಹಲ್ಲೆ ಮಾಡ್ದ. ರೇಣುಕಾಸ್ವಾಮಿ ಶವ ಸಾಕ್ಸೋದಕ್ಕೆ ಅವನ್ ಸೂಚನೆ ಕೊಟ್ಟ. ಹಣ ಕೊಟ್ಟು ಪ್ರಕರಣ ಮುಚ್ಚಾಕಿ ಎಸ್ಕೇಪ್ ಆಗೋದಕ್ಕೆ ಅವನು ಪ್ರಯತ್ನ ಪಟ್ಟ. ನಾವ್ ಹೇಳ್ತಾ ಇರೋದಲ್ರಿ, ಚಾರ್ಜ್ ಶೀಟ್ ನಲ್ಲಿ ಇರೋದು. ಕೊಲೆ ಸಂಚು, ಕಿಡ್ನಾಪ್, ಕೊಲೆ, ಸಾಕ್ಷಿ ನಾಶ, ಎಲ್ಲದರಲ್ಲೂ ಎ ಟು ದರ್ಶನ್ ಪಾತ್ರ ಇರೋದು ದೃಢ. 24th ಎಸ್ಎಂಎಂ ಕೋರ್ಟ್ಗೆ ಸಲ್ಲಿಕೆ ಆಗುತ್ತ ಅದು ಚಾರ್ಜ್ ಶೀಟ್. ದರ್ಶನ್ ಅಂಡ್ ಗ್ಯಾಂಗ್ನ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಈಗಾಗಲೇ 22 ಸಾಕ್ಷಿಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. 22 ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸಸ್. ಪವನ್ಗೆ ಹೇಳಿ ರೇಣುಕಾಸ್ವಾಮಿಯನ್ನು ಕರೆಸಿದ್ದು ನಂಬರ್ 1. ಪವನ್ ರಾಘವೇಂದ್ರಗೆ ಹೇಳಿ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿದ್ದು ನಂಬರ್ 2. ದರ್ಶನ್ ಬಟ್ಟೆ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಪತ್ತೆಯಾಗಿದ್ದು ನಂಬರ್ 3. ಪಬ್ನಲ್ಲಿ ಕೂತ್ಕೊಂಡು ಅದಾದ ಮೇಲೆ ಪವಿತ್ರ ಮನೆಗೆ ಹೋಗಿದ್ದು ನಂಬರ್ 4. ಪಟ್ಟಣಗೆರೆ ಷಡ್ಗೆ ಪವಿತ್ರನ ಕರ್ಕೊಂಡು ಹೋಗಿರೋದು ನಂಬರ್ 5. ಷಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿ ನಂತರದಲ್ಲಿ ಪಬ್ಗೆ ಬಂದಿದ್ದು. ಪಬ್ನಲ್ಲಿದ್ದಾಗಲೇ ರೇಣುಕಾಸ್ವಾಮಿಯ ಫೋಟೋ ಬಂದಿದ್ದು. ಫೋಟೋ ಬಂದ ಬಳಿಕ ಪಟ್ಟಣಗೆರೆ ಷಡ್ಗೆ ಮತ್ತೆ ಅವನ ದರ್ಶನ ಹೋಗಿದ್ದು. ಪಬ್ನಿಂದ ಆರ್ಆರ್ ನಗರದ ಮನೆಗೆ ದರ್ಶನ್ ವಾಪಸ್ ಹೋಗಿದ್ದು. ಮರುದಿನ ಬನಶಂಕರಿಯಲ್ಲಿರುವ ಹೊಸಕೆರೆ ಹಳ್ಳಿ ಹತ್ರ ಇರುವ ವಿಜಯಲಕ್ಷ್ಮಿ ಮನೆಗೆ ಹೋಗಿದ್ದು. ವಿಜಯಲಕ್ಷ್ಮಿ ಮನೆಯಲ್ಲಿ ಪೂಜೆಯಲ್ಲಿ ಭಾಗಿಯಾಗಿದ್ದು. ವಿಜಯಲಕ್ಷ್ಮಿ ಮನೆಯಲ್ಲಿ ಶೂ ಬಿಟ್ಬಿಟ್ಟು ಹೋಗಿರೋದು. ಮೈಸೂರಿನ ಫಾರ್ಮ್ ಹೌಸ್ ಬಳಿಕ ಹೋಟೆಲ್ಗೆ ಹೋಗಿದ್ದು. ಹೋಟೆಲಿಂದ ಶೂಟಿಂಗ್ ಹೋಗಿ ವಾಪಸ್ ಆಗಿರೋದು. ಸಿಸಿಟಿವಿ ದೃಶ್ಯಾವಳಿ, ಟವರ್ ಲೊಕೇಶನ್ ಡಂಪ್, ಎಲ್ಲ ಸಾಕ್ಷಿಗಳು, ಸಿಸಿಟಿವಿ ಫುಟೇಜ್ ಮತ್ತು ಟವರ್ ಲೊಕೇಶನ್ ಎರಡು ಕೂಡ ಮ್ಯಾಚ್ ಆಗ್ತಾ ಇದೆ. ಪ್ರತಿ ಹಂತದಲ್ಲೂ ಕೂಡ ದರ್ಶನ್ ಅನ್ನು ನೋಡಿದವರ ಹೇಳಿಕೆಗಳನ್ನು ಕಲೆ ಹಾಕಲಾಗಿದೆ. ನಟ ಚಿಕ್ಕಣ್ಣ ಸೇರಿದಂತೆ ಹಲವು ಸಾಕ್ಷಿಗಳ ಹೇಳಿಕೆಗಳನ್ನು ಉಲ್ಲೇಖ ಮಾಡಲಾಗಿದೆ ಚಾರ್ಜ್ ಶೀಟ್ನಲ್ಲಿ. ದರ್ಶನ್ ವಿರುದ್ಧ ಆರೋಪಿನೇ ಒಬ್ಬ ಒಂದು ರೀತಿ ಅಪ್ರೂವರ್ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಆ ಪ್ರದೂಷ ಅನ್ನುವ ಮೊಬೈಲ್ ಫೋನ್ನಲ್ಲಿ ಘಟನೆಗೆ ಸಂಬಂಧಪಟ್ಟಂತ ವಿಡಿಯೋ, ಫೋನ್ ಕಾಲ್, ಚಾಟಿಂಗ್ನಲ್ಲಿ ಸಂಚಿನ ಬಗ್ಗೆ ಮಾಹಿತಿ, ಸರೆಂಡರ್ ಮಾಡಿಸೋದಕ್ಕೆ ಮನವೊಲಿಕೆ, ಹಣ ಕೊಟ್ಟಿರೋದು, ಎಲ್ಲವೂ ಕೂಡ ದೃಢ ಆಗಿದೆ. ಕಿಲ್ಲಿಂಗ್ ಸ್ಟಾರ್ ಮಿಸ್ಟರ್ ದರ್ಶನ್, ಸಂಪೂರ್ಣ ಡೀಟೇಲ್ಡ್ ಇನ್ಪುಟ್ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ, ಕೇಳಿಸ್ಕೊಳ್ಳಿ. ಈ ಮನುಷ್ಯ ಏನು ಮಾಡ್ತಾನೆ, ಕಿಡ್ನಾಪ್ ಮಾಡ್ಕೊಂಬನ್ರೋ ಅಂತ ಸೂಚನೆ ಕೊಡ್ತಾನೆ ಈ ಮನುಷ್ಯ. ಅದಾದ ನಂತರದಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಬರೋದಕ್ಕೆ ಸಂಬಂಧಪಟ್ಟಂಥ CCTV ಫುಟೇಜ್ ಫ್ರಮ್ ಚಿತ್ರದುರ್ಗ ಟು ಪಟ್ಟಣಗೆರೆ ಶೆಡ್, ಫ್ರಮ್ ಪಟ್ಟಣಗೆರೆ ಶೆಡ್ ಟು ಸತ್ವ ಅಪಾರ್ಟ್ಮೆಂಟ್ಸ್. ಅಲ್ಲಿ ಹಣ ಬಿಸಾಕಿ ಹೋಗಿದ್ದು ಜಾಗ ರಾಜ ಕಾಲುವೆ ಹತ್ರ, ಅಲ್ಲಿ ತನಕ ಸಾಕ್ಷಿಗಳು ಲಭ್ಯ ಇದೆ. ಅದಾದ ಮೇಲೆ ಈ ದರ್ಶನ್ ಮಾರಾಮಾರಿ ಮಾಡ್ಕೊಂಡು ಹೊಡೆದಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಶರ್ಟ್ ಮೇಲೆ ರೇಣುಕಾಸ್ವಾಮಿಯ ರಕ್ತ ಸಿಕ್ತವಾದಂಥ ರಕ್ತದ ಕಲೆಗಳು ಇರೋದು ಸ್ಪಷ್ಟ. ಮ್ಯಾಚ್ ಆಗಿದೆ. FSL ರಿಪೋರ್ಟ್ ಮ್ಯಾಚ್ ಆಗಿದೆ. CCTV ಫುಟೇಜ್ ಮ್ಯಾಚ್ ಆಗಿದೆ. CCTV ಫುಟೇಜ್ಗೆ ಸಂಬಂಧಪಟ್ಟಂತೆ ಇರುವ ಟವರ್ ಲೊಕೇಶನ್, ಫಾರ್ ಎಕ್ಸಾಂಪಲ್ ಅಲ್ಲಿ ಯಾವುದೋ ಒಂದು ಗಾಡಿ ಹೋಯ್ತು ನೀವು ನೋಡಿರ್ಬೋದು ಅಂತ ಅಂದ್ಕೊಳ್ತೀನಿ, ಒಂದು ಸ್ಕಾರ್ಪಿಯೋ ಕರಿ ಬಣ್ಣದ ಹೋಯ್ತು, ಅದಾದ ಮೇಲೆ ಜೀಪ್ ವ್ರಾಂಗ್ಲರ್ ರೂಬಿಕಾನ್ ಗಾಡಿ ಹೋಯ್ತು, ಅದು ದರ್ಶನ್ ಗಾಡಿ, ಕೆಂಪು ಕಲರ್ದು. ನೆನಪಿದೆಯಾ ನಿಮಗೆ ಆ CCTV ಫುಟೇಜ್? ನೆನಪಿದೆಯಾ ನಿಮಗೆ? ಒಂದು ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿ ಬರುತ್ತೆ ನಿಮಗೆ CCTV ಫುಟೇಜ್, ನಮ್ಮ ಟೀಮ್ ನಿಮ್ಮ ಮುಂದೆ ಹಾಕತ್ತೀವ. ಆ CCTV ಫುಟೇಜ್ನಲ್ಲಿ ಹೋಗಿ ದರ್ಶನ್ನೇ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆ ಮನುಷ್ಯನ ಮೊಬೈಲ್ ಫೋನ್ನ ಲೊಕೇಶನ್ನ ಮ್ಯಾಚ್ ಮಾಡಿರೋದು ಆ ಸಂದರ್ಭಕ್ಕೆ, ಆ ಟೈಮ್ಗೆ. ಒಳಗಡೆ ಇದ್ದವ್ರು ಯಾರು ಅಂತ ಕಾಣಿಸ್ಬೇಕಾಗಿಲ್ಲಲ್ಲ, ಮ್ಯಾಚ್ ಮಾಡಿದ್ರೆ ಸಾಕಲ್ಲ. ಅದಾದ ಮೇಲೆ ಮರುದಿನ ಹೊಡೆದು ಬಡ್ದು ಎಲ್ಲ ಆದ ನಂತರದಲ್ಲಿ ಬನಶಂಕರಿ ಹೊಸಕೆರಳ್ಳಿ ಹತ್ರ ಇರುವ ವಿಜಯಲಕ್ಷ್ಮಿ ಮನೆಗೆ ಹೋಗ್ಬಿಟ್ಟು ಪೂಜೆಯಲ್ಲಿ ಈ ಮನುಷ್ಯ ಭಾಗಿಯಾಗ್ತಾನಂತೆ. ಏನಪ್ಪ ಇನ್ನೇನು ಗತಿಯಪ್ಪ, ಇನ್ನೇನಪ್ಪ ಗತಿ?
ರಾತ್ರಿ ಎಲ್ಲ ಚೆನ್ನಾಗಿ ಹೊಡೆದು ಬಡ್ದು ಸಾಯಿಸ್ಬಿಟ್ಟು ಒಬ್ಬ ಮನುಷ್ಯನನ್ನು ಏಯ್ ಬಾಡಿ ಬಿಸಾಕ್ರಲ್ಲ ಏಯ್ ಅಂತ ಅಂದ್ಬಿಟ್ಟು ಸಹಚರರಿಗೆ ಫರ್ಮಾನ್ ಹೊರಡಿಸ್ಬಿಟ್ಟು ತಾಕೀತ್ ಕೊಟ್ಬಿಟ್ಟು ಸೂಚನೆ ಕೊಟ್ಬಿಟ್ಟು ಒಬ್ಬ ಮನುಷ್ಯ ಅಂತ ಕಳಿಸ್ಕೊಳ್ಳುವಂಥ ಮನುಷ್ಯ ಬೆಳಗ್ಗೆ ದೇವರ ಮೊರೆ ಹೋಗ್ಬಿಟ್ಟು ಪೂಜೆಯಲ್ಲಿ ಅಪ್ಪ ಸ್ವಾಮಿ ಕಾಪಾಡಪ್ಪ ನನ್ನ ಅಂತ ಹೇಳ್ತಾನೆ ಅಂತಂದರೆ ಇದಕ್ಕಿಂತ ವಿಪರ್ಯಾಸದ ಪರಮಾವಧಿ ಬೇರೆ ಏನಾದರೂ ಇದೆಯಾ? ಅಲ್ಲೆಲ್ಲೋ ನನಗೆ ವಿಪರ್ಯಾಸ ಕಾಣಿಸ್ತಾ ಇದೆ ನೋಡಿ, ನಗ್ತಾ ಇದೆ, ನಮ್ಮನ್ನೆಲ್ಲ ನೋಡ್ಬಿಟ್ಟು ನಗ್ತಾ ಇದೆ, ಗಹಗಹಿಸಿ ಹಿ 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 ಅಂತ ಇದೆ ವಿಪರ್ಯಾಸ. ಅಲ್ಲೇ ಇದೆ, ಅಲ್ಲೇ ನೀ ಪಕ್ಕದಲ್ಲೇ ಇರಬೇಕು, ನೋಡ್ಕೊಳ್ಳಿ ಅಲ್ಲ. ಇದಕ್ಕೆ ಐರನಿ ಅಂತ ಹೇಳೋದು, ಇದಕ್ಕೆ ವಿಪರ್ಯಾಸದ ಪರಮಾವಧಿ ಅಂತ ಹೇಳೋದು ಇದಕ್ಕೆ. ಅದಾದ ಮೇಲೆ ಶೂ ಬಿಟ್ಟೋಗಿರೋದು ವಿಜಯಲಕ್ಷ್ಮಿ ಮನೆಯಲ್ಲಿ, ಆಮೇಲೆ ಮೈಸೂರಿಗೆ ಹೋಗಿರೋದು, ಶೂಟಿಂಗ್ನಲ್ಲಿ ಪಾಲ್ಗೊಂಡಿರೋದು, ಆ್ಯಂಡ್ ಲೇಟರ್ ಹಿ ವಾಸ್ ಅರೆಸ್ಟೆಡ್ ಬೈ ದಿ ಪೊಲೀಸ್. ಒಬ್ಬ ಮನುಷ್ಯ ಮರ್ಡರ್ ಮಾಡಿ, ಅದೊಂದು ಬ್ರೂಟಲ್ ಮರ್ಡರ್, ಏನೋ ಆಗ್ಬಿಡ್ತು ಆಕ್ಸಿಡೆಂಟಲ್ಲಿ ಅಂತಲ್ಲ, ಗೊತ್ತಾಯ್ತಾ, ಬ್ರೂಟಲ್ ಮರ್ಡರ್, ಹೊಡೆದು ಬಡ್ದು ಚಚ್ಚಿ, ಲಾರಿಗೆಲ್ಲ ಹಿಂಗೆ ಸಿನಿಮಾದಲ್ಲಿ ಹೊಡೆದಂಗೆ ಏಯ್ ಅಂತ ಹಿಂಗೆಲ್ಲ ಚಚ್ಚಿ ಬಾರಿಸಿ ಹೊಡೆದು ರಕ್ತ ಬಂದು ಅವನು ರೇಣುಕಾಸ್ವಾಮಿ ಅನ್ನೋ ಮನುಷ್ಯ ಹಿಂಗೆಲ್ಲ ಕಾಲಿಗೆಲ್ಲ ಬಿದ್ದುಬಿಟ್ಟು ಅವನು ಅಣ್ಣ ಬೇಡಣ್ಣ ಅಂತೆಲ್ಲ ಅವನ್ನೆಲ್ಲ ಹಿಂಗೆ ಕೇಳ್ಕೊಂಡು ಲಾರಿ ಮುಂದೆ ಮಂಡಿ ಊರ್ಬಿಟ್ಟು ಅವನ ತಲೆಯಿಂದ ರಕ್ತ ಸುರಿತಾ ಇದ್ದ ಸಂದರ್ಭದಲ್ಲಿ ಸೆಲ್ಫಿ ತೆಗೆಸ್ಕೊಂಡು ಇವರೆಲ್ಲರೂ ಆಮೇಲೆ ಪಬ್ಗೆ ಹೋಗ್ಬಿಟ್ಟು ಕುಡಿದ್ಬಿಟ್ಟು ಮರುದಿನ ಪೂಜೆಯಲ್ಲಿ ಪಾಲ್ಗೊಂಡ್ಬಿಟ್ಟು ಓ ಕಮಾನ್ ಮ್ಯಾನ್ ಕಮಾನ್. ಸಿನಿಮಾ ಮಾಡಿದ್ರು ನಂಬಲಿಕ್ಕಿಲ್ಲ ಜನ ಇದನ್ನು, ಸಿನಿಮಾ ಮಾಡಿದ್ರೂ ಜನ ನಂಬಲ್ಲ ಇದನ್ನು, ಅಷ್ಟು ಕ್ರೌರ್ಯ ಇದು. ಅವನು ಬಿಳಿ ಬನಿಯನ್ನು ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿದ್ದಂತೆ ಆ ರೇಣುಕಾಸ್ವಾಮಿಯನ್ನು ಚಚ್ಚಿ 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 ಸಾಯಿಸಿ ಬಿಸಾಕಿದ್ದಾರೆ ಅವನನ್ನು. ಅದ್ರ ಫೋಟೋನೂ ಇದೆ, 3991 ಪುಟಗಳ ಫೋಟೋ. ಕ್ಯಾನ್ ಸಂಬಡಿ ಬಿ ಮೋರ್ ಕ್ರಿಯಲ್ ದ್ಯಾನ್ ಮಿಸ್ಟರ್ ದರ್ಶನ್ ಅಂಡ್ ಟೀಮ್? ಯಾರಾದರೂ ಇಷ್ಟು ಕ್ರೂರಿಗಳಾಗಿರೋದಕ್ಕೆ ಸಾಧ್ಯನಾ? ಮಾತಾಡ್ತಾರೆ ಅಭಿಷೇಕ್ ಜಯಶಂಕರ್, ನಮ್ಮ ಕ್ರೈಮ್ ಬ್ಯೂರೋ ಪ್ರತಿನಿಧಿ. ಎಸ್ ಅಭಿಷೇಕ್, ಎಸ್ ಚಂದದ್ದು ಈಗಾಗಲೇ ಇಷ್ಟು ಅಂದರೆ 3991 ಪುಟಗಳ ಚಾರ್ಜ್ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ. ಅದರಲ್ಲಿರುವಂತಹ ಭೀಕರತೆಯನ್ನು ಇನ್ನೂ ಕೂಡ ಹೊರಗಡೆ ಬರಬೇಕಾಗಿದೆ. ಯಾಕಂದರೆ ಒಂದು ಸಾರಿ ಕೊಂದಿರೋದಲ್ಲ, ಅಂದರೆ ಅಚಾನಕ್ಕಾಗಿ ಕೊಂದಿರುವಂಥದ್ದು ಮತ್ತು ಇಂಟೆನ್ಷನಲ್ಲಿ ಕೊಂದಿರುವಂಥದ್ದು. ಅಂದರೆ ಒಬ್ಬ ವ್ಯಕ್ತಿಯನ್ನು ಒಂದು ಬಾರಿ ಹತ್ಯೆ ಮಾಡ್ತಾನೆ, ಅಲ್ಲಿಗೆ ಮುಗಿಯುತ್ತೆ. ಆದರೆ ಒಂದು ಮರ್ಮಾಂಗಕ್ಕೆ ಒಂದು ಒದಿತಾರೆ, ಆಗಲೂ ಕೂಡ ಸತ್ತಿಲ್ಲ, ಮತ್ತು ಗೋಡೆಗೆ ಒಂದು ಹೊಡೆಯುವಂತಹ ಒಂದು ಪ್ರಯತ್ನವನ್ನು ಕೊಡ್ತಾರೆ, ಆಗಲೂ ಸತ್ತಿಲ್ಲ. ಅಂದರೆ ಈ ರೀತಿಯಾದಂತಹ ಸಾಯುವಂತಹ ಕೃತ್ಯಗಳನ್ನು ಪದೇ ಪದೇ ಮಾಡಿ ಕೊನೆಗೆ ಹಿಂಸೆ ಕೊಟ್ಟು ಸಾಯಿಸಿರುವಂಥದ್ದು. ಅಂದರೆ ಇದು ಹತ್ಯೆ ಅಂತ ಮಾತ್ರ ಹೇಳೋದಕ್ಕೆ ಸಾಧ್ಯವಾಗಲ್ಲ, ಭೀಕರ ಹತ್ಯೆ ಅಂತಲೇ ಹೇಳಬೇಕಾಗುತ್ತೆ. ಈಗ ಸದ್ಯ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಅದಕ್ಕೆ ಕನ್ಸಿಡರ್ ಕಾಪಿ ಅಂತ ಹೇಳಿ ಇನ್ನೇನು ಮುಂದಿನ ಹಂತದಲ್ಲಿಯೂ ಕೂಡ ಅದನ್ನು ಅಪ್ರೂವ್ ಮಾಡಲಾಗುತ್ತೆ. ನಂತರ 17 ಜನಕ್ಕೆ ಈ ಒಂದು ಕಾಪಿಯನ್ನು ಕೊಡಲಾಗುತ್ತೆ. ಈಗ ಸದ್ಯ ಇಷ್ಟೆಲ್ಲ ಪ್ರೋಸೆಸ್ಗೆ ಹೆಚ್ಚು ಕಡಿಮೆ ಇನ್ನೂ 2-3 ದಿನಗಳ ಕಾಲ ಆಗುತ್ತೆ. ಯಾಕಂದರೆ ಮಿಡ್ಲಲ್ಲಿ ರಜೆ ಇರುವಂತಹ ಕಾರಣದಿಂದಾಗಿ ಅವರ ಕೈಗೆ ಈ ಕಾಪಿಗಳನ್ನು ಸಿಗೋದು 17ನೇ ತಾರೀಕಿಗೆ. ಈಗ ಸದ್ಯ ಆ ಕಾಪಿಯಲ್ಲಿ ಕೆಲವೊಂದು ಪೊಲೀಸರು ಕೂಡ ಕೆಲವೊಂದು ವಿಚಾರಗಳನ್ನು ಪಬ್ಲಿಕ್ ಆಗಿ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ, ಅಷ್ಟೇ ಗೌಪ್ಯತೆಯನ್ನು ಇಟ್ಕೊಳ್ಬೇಕಾಗುತ್ತೆ. ಅದೇ ಆದರೆ ಆ ಗೌಪ್ಯತೆ ಏನಿದೆ, ಆ ಗೌಪ್ಯತೆ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡುವಂತಹ ಮುಖಾಂತರ ನ್ಯಾಯಾಲಯಕ್ಕೆ ಸಬ್ಮಿಟ್ ಅನ್ನು ಮಾಡುವಂತಹ ಕೆಲಸವನ್ನು ಪೊಲೀಸರು ಮಾಡಲಿದೆ. ಅಂದರೆ ಆ ಗೌಪ್ಯತೆ ಎಷ್ಟರ ಮಟ್ಟಿಗೆ ಭೀಕರತೆ ಇದೆ ಅನ್ನುವಂಥದ್ದು, ಭೀಕರತೆ ಇರುತ್ತೆ ಅನ್ನೋದಕ್ಕೆ ಮುಂದಿನ ಹಂತದಲ್ಲಿ ಗೊತ್ತಾಗಬೇಕು. ಅಂದರೆ ಆ ಚಾರ್ಜ್ ಶೀಟ್ ಕಾಪಿ ಬಂದ ಬಳಿಕ ಏನೇನು ಮಾಡಿದ್ರು, ಅಕ್ಯೂಸ್ಗಳು ಎಷ್ಟು ಭೀಕರತೆಯನ್ನು, ಅಂದರೆ ಯಾವ ರೀತಿ ಒಂದು ರೀತಿಯಲ್ಲಿ ವಿಕೃತೆಯನ್ನು ಯಾವ ರೀತಿ ತೋರಿಸಿದ್ರು ಅನ್ನೋದಕ್ಕೆ ಚಾರ್ಜ್ ಶೀಟ್ನಲ್ಲಿರುವಂತಹ ಒಂದಷ್ಟು ಅಂಶಗಳು, ಅವರ ಹೇಳಿಕೆಗಳು ಮತ್ತು ಸಂಪೂರ್ಣ ಘಟನೆಯ ಸಾರಾಂಶ ಏನಿದೆ, ಆ ಸಾರಾಂಶಗಳನ್ನು ನೋಡಿದ ಬಳಿಕವಷ್ಟೇ ಗೊತ್ತಾಗಲಿದೆ. ಇಲ್ಲಿ ಈಗಾಗಲೇ ಏನೂ ಆಗಿಲ್ಲ ಅನ್ನುವಂತಹ ರೀತಿಯಲ್ಲಿ ಸರೆಂಡರ್ ಮಾಡಿಸ್ತಾರೆ, ಸರೆಂಡರ್ ಮಾಡಿಸಿ ನನ್ನ ಪಾಡಿಗೆ ನನ್ನ ಪಾರ್ಟ್ ಆಫ್ ಏನು ಕೆಲಸ ಇದೆ, ಮುಂದೆ ಏನು ಕೆಲಸ ಇದೆ, ಆ ಪೂಜೆಗೆ ಹೋಗದಂತೆ, ನಂತರ ಅಲ್ಲಿಂದ ಶೂಟಿಂಗಿಗೆ ಹೋಗೋದಂತೆ. ಅಂದರೆ ಇಲ್ಲಿ 3 ಜನ ಸರೆಂಡರ್ ಆಗಿದ್ದಾರೆ,
ಮೂರು ಜನ ಸರಣರಾಗ್ತಾರೆ, ಹಣಕಾಸಿನ ವಿಚಾರವಾಗಿ ನಾನು ಅವನ್ನ ಕೊಂದೆ ಅಂತ ಒಂದಷ್ಟು ಸುಳ್ಳುಗಳನ್ನು ಹೇಳ್ತಾರೆ. ಅಂದ್ರೆ ಇದು ರೀತಿಯಲ್ಲಿ ಈ ಒಂದು ಕಾನೂನು ಅನ್ನುವಂಥದ್ದು ಫಿಲ್ಮಿಕ್ ರೀತಿಯಲ್ಲಿ ಅಂದ್ರೆ ಫಿಲ್ಮ್ ಅನ್ನುವಂತಹ ರೀತಿಯಲ್ಲಿ ನಟ ದರ್ಶನ್ ನೋಡಿರುವಂಥದ್ದು ಅಂದ್ರೆ ಎಲ್ಲವೂ ಕೂಡ ಮ್ಯಾನೇಜ್ ಆಗುತ್ತೆ. ಯಾವ್ಯಾವ ಪೊಲೀಸರಿಗೆ ಇಷ್ಟಿಷ್ಟು ಹಣ ಕೊಟ್ಟರೆ ಅವರು ಕೂಡ ಸುಮ್ಮನೆ ಆಗ್ತಾರೆ ಅಂದ್ರೆ ಅವರ ಕೆಲವು ಪಿಕ್ಚರ್ಗಳಲ್ಲಿ ಇದೇ ರೀತಿಯಾದಂತಹ ಒಂದು ಸನ್ನಿವೇಶಗಳಿರುತ್ತೆ. ಅದನ್ನ ನಿಜ ಅಂದುಕೊಂಡು ಇಲ್ಲಿಯೂ ಕೂಡ ಅದನ್ನು ಅಪ್ಲೈ ಮಾಡಕ್ಕೆ ಹೋಗಿದ್ದಾರೆ. ಆದ್ರೆ ಪೊಲೀಸರ ಒಂದು ಅನುಮಾನ ಏನಿದೆ, ಇಡೀ ಪ್ರಕರಣ ಹೊರಗಡೆ ಬರೋದಕ್ಕೆ ಸಾಧ್ಯವಾಗಿದೆ. ಹೀಗಾಗಿ ಸಾಕಷ್ಟು ಅಂದ್ರೆ ಹೆಚ್ಚು ಕಡಿಮೆ 3 ತಿಂಗಳ ಈ ಒಂದು ಅವಧಿಯಲ್ಲಿ ಸಾಕಷ್ಟು ಪೊಲೀಸರು ವರ್ಕ್ ಅನ್ನು ಮಾಡಿದ್ದಾರೆ, ಸಾಕಷ್ಟು ಶ್ರಮವನ್ನು ಕೂಡ ವಹಿಸಿದ್ದಾರೆ. ಕೊನೆಗೆ ಚಾರ್ಜ್ ಶೀಟ್ ಹಂತಕ್ಕೆ ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವವರೆಗೂ ಕೂಡ ಅವರೆಲ್ಲರನ್ನು ಎಲ್ಲವನ್ನು ಕೂಡ ನೋಡ್ಕೊಂಡಿರುವಂಥದ್ದು. ಅಂದ್ರೆ ಯಾವುದೇ ರೀತಿಯಾದಂತಹ ನಾವು ಇಷ್ಟು ಕಷ್ಟಪಟ್ಟಿದ್ದೀವಿ, ಇಷ್ಟು ದಿನಗಳ ಕಾಲ ಸಾಕ್ಷಿಗಳಾಗಿರಬಹುದು ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡೋದಕ್ಕೆ ಒಂದಷ್ಟು ಶ್ರಮವನ್ನು ಪಟ್ಟಿದ್ದೀವಿ. ಚಾರ್ಜ್ ಶೀಟ್ ಹಂತಕ್ಕೆ ನಾವು ಎಲ್ಲೂ ಕೂಡ ಎಡವಬಾರದು ಅನ್ನುವಂತಹ ಕಾರಣದಿಂದಾಗಿ 3 ದಿನಗಳ ಕಾಲ ಖುದ್ದು ACP-ನೇ ಠಾಣೆಯಲ್ಲಿ ಅಂದ್ರೆ ಅವರ ಕಚೇರಿಯಲ್ಲಿ ಕೂತು ಅದನ್ನು ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳು ಮತ್ತೆ ಇನ್ನಿತರ ವರ್ಕ್ಗಳೇನಿದಾವೆ ಅವರೇ ಖುದ್ದಾಗಿ ನಿಂತು ಮಾಡಿರುವಂಥದ್ದು. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಮುಂದಿನ ಹಂತದಲ್ಲಿ ಆ ಚಾರ್ಜ್ ಶೀಟ್ನ ಇಟ್ಟುಕೊಂಡು 17 ಜನ ಆರೋಪಿಗಳು ಎಷ್ಟು ಅದನ್ನು ಬಳಕೆ ಮಾಡಿ ಅಂದ್ರೆ ಅದರಲ್ಲಿರುವಂತಹ ಕೆಲವೊಂದು ನ್ಯೂಪಲ್ಸ್ ಇದ್ದಂತಹ ಸಂದರ್ಭದಲ್ಲಿ ಆ ನ್ಯೂಪಲ್ಸ್ ಎಲ್ಲ ಎತ್ತಿ ಹಿಡಿದು ಜಾಮೀನು ಅರ್ಜಿಗೆ ಸಲ್ಲಿಕೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಆ ಅರ್ಜಿ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಯಾವ ಯಾವ ಅಂಶಗಳನ್ನು ಇಡ್ತಾರೆ ಅನ್ನುವಂಥದ್ದು ಅನ್ನೋದ್ರ ಮೇಲೆ ಪೊಲೀಸರು ಅದಕ್ಕೆ ಅಬ್ಜೆಕ್ಷನ್ ಅನ್ನು ಹಾಕ್ತಾರೆ. ಅಬ್ಜೆಕ್ಷನ್ ಹಾಕಿ ಅವರಿಗೆ ಜಾಮೀನು ಕೊಡದ ರೀತಿಯಲ್ಲಿ ಒಂದಷ್ಟು ಅಂಶಗಳನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ. ಹೀಗಾಗಿ ಮುಂದಿನ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದನ್ನೇ ಕಾಯ್ತಾ ಇದ್ದಂತಹ ಕೆಲ ಆರೋಪಿಗಳೇನಿದ್ದಾರೆ, ದರ್ಶನ್ ಸಹಿತವಾಗಿ ಒಂದಷ್ಟು ಆರೋಪಿಗಳೇನಿದ್ದಾರೆ ಅವರಿಗೆ ಈ ಒಂದು ಚಾರ್ಜ್ ಶೀಟ್ನಲ್ಲಿರುವಂತಹ ಯಾವ ನ್ಯೂಪಲ್ಸ್ ಅವರಿಗೆ ವರವಾಗಿ ಮುಂದೆ ಬರುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಚಂದನ್ ಥ್ಯಾಂಕ್ ಯು ಅಭಿಷೇಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.